ನಮಸ್ತೆ. ಬೋಳುವಾರೋ ಮೊಹಮ್ಮದ್ ಕುಂ. ಇದು ಕೇರಳದಲ್ಲಿ ಬಳಸುವ ಭಾಷೆ. ಸ್ವರ್ಪ ಕೈಯಾರಕಿ ಎಣ್ಣರೈ ಎನ್ನುವಾಗಲೂ ಇದೇ ಥರದ ಅಕ್ಷರವನ್ನು ಬಳಸ್ತೀವಿ. ಕೊನೆಯಲ್ಲಿ ಬರೆದೇನಲ್ಲ ಅದು. ಭಾರತೀಯ ಸಣ್ಣ ಕಥೆಗಾರ, ಕಾದಂಬರಿಗಾರ, ನಾಟಕಕಾರ, ಚಿತ್ರಕಥೆಗಾರ ಅಂತ ಹೇಳ್ತಾರೆ. 1951 ಇವರು ಹುಟ್ಟಿದ್ದು. ಅಕ್ಟೋಬರ್ 22 ನನಗಿನ ಚಿಕ್ಕವರು ಎನ್ನು ಬದುಕಿದ್ದಾರೆ. ಮೋನುವಿನಿಂದ ಮಹಾತ್ಮ ಗಾಂಧಿ ಅಂತ ಒಂದು ಪುಸ್ತಕದ ಹೆಸರು ನೋಡಿದೆ, ನನಗೆ ಅದು ಖಚಿತ ಆಗಲಿಲ್ಲ. ಬಹುಶಃ ಮುಂದೆ ಒಂದು ಸಲ ಬರ್ತೀನಿ ಇನ್ನೊಂದು ಹೆಸರು, ಅದನ್ನು ನಾವು ಇಟ್ಕೊಂಡ್ರೆ ಸಾಕು. ಧಾರ್ಮಿಕತೆಯ ಅತಿಗಳಿಂದ ಯುವಜನತೆಯನ್ನು ಕಾಪಾಡಬೇಕೆಂದು ವೈಚಾರಿಕತೆಯಿಂದ ಬರೆಯುತ್ತಿರುವವರು. ಬೆಂಗಳೂರಿನಲ್ಲಿ ಇವರ ವಾಸ. ಕನ್ನಡ ಗದ್ಯ ಸಾಹಿತ್ಯಕ್ಕೆ ಮುಸ್ಲಿಂ ಬದುಕನ್ನು ಮೊತ್ತ ಮೊದಲು ಪರಿಚಯಿಸಿದವರು ಅಂತ ಹೇಳ್ತಾರೆ ಇವರನ್ನ. ಏಕೆಂದರೆ ಕನ್ನಡದ ಮೊಟ್ಟ ಮೊದಲ ಮಹಿಳಾ ಮುಸ್ಲಿಂ ಬರಹಗಾರ್ತಿ ಅಂತ ನಾವು ಸಾರಾ ಬೊಬ್ಕರ್ ಅವ್ರನ್ನ ಕರಿತೀವಿ. ಫಾತಿಮಾ ಅಂತ ಇನ್ನೊಬ್ಬಾಕೆ ಬರೆದಿರಂತೆ. ಮುಸ್ಲಿಂ ಜಗತ್ತನ್ನು ಅನಾವರಣಗೊಳಿಸಿದ್ದು ಮಹಿಳಾ ಜಗತ್ತು ತುಂಬ ಕ್ರೌರ್ಯದಿಂದು ಕೂಡಿದ್ದು ಹೆಣ್ಣಿನ ಪಾಲಿಗೆ ಇವತ್ತು ಅಷ್ಟೇ. ಆ ಧರ್ಮದಲ್ಲಿ ಇಂತ ಅಂತಾರೆ, ಎಲ್ಲ ಧರ್ಮದಲ್ಲೂ ಅಷ್ಟೇ. ಆದರೆ ಎಲ್ಲ ಧರ್ಮದ್ದು ಮೊದಲಿಂದ ಗೊತ್ತಿತ್ತು, ಅನಾವರಣ ಆಗಿತ್ತು. ಲೇಖಕರೇ ಬರ್ತಿದ್ರು, ಕುವೆಂಪು ಬರ್ತಿದ್ರು, ಕಾರಂತ ಬರ್ತಿದ್ರು. ಆದರೆ ಇಲ್ಲಿ ಮಹಿಳೆ ಬರೆದಿದ್ದು ಹೆಚ್ಚು ಅಂತ. ಅದು ಇಲ್ಲಿ ಪುರುಷ ಲೇಖಕರಿದ್ದು ಮುಸ್ಲಿಂ ಲೇಖಕರಲ್ಲಿ ಇವರು ಮೊದಲಿನವರು ಅಂತ ಹೇಳ್ತಾರೆ. 1973 ಅವ್ರು ಬರೆದಿದ್ದವರು ಮೊದಲು. ಕನ್ನಡ ಸಾಹಿತ್ಯದಲ್ಲಿ ಮುಸ್ಲಿಂ ಸಂವೇದನೆ ಎಂಬ ಚರ್ಚೆಗೆ ನಾಂದಿ ಹಾಡಿದವರು. ಭೂಮಿಯ ಮೇಲೆ ಒಡೆತನ ಮತ್ತು ಅಧಿಕಾರಕ್ಕಾಗಿ ಕಣ್ಣು ಕಿವಿಗಳನ್ನಷ್ಟೇ ಪ್ರಮಾಣವಾಗಿರಿಸಿಕೊಂಡು ನಿನ್ನ ದಿವ್ಯವಾಣಿಯಲ್ಲಿ ಅನೇಕರಿಂದ ವಿಚಾರರಹಿತವಾಗಿ ಉದ್ಧರಿಸುವವರನ್ನು ನರಕದ ಕೆಂಡದ ರಾಶಿಯ ಮೇಲೆ ನಿಲ್ಲಿಸು ಅನ್ನುವ ಒಂದು ಹಕ್ಕೊತ್ತಾಯದ ಮೂಲಕ, ಅದಷ್ಟೇ ಅವರದ್ದೇ ಬರವಣಿಗೆ ಬರೋ ಸಾಲುಗಳು, ಕನ್ನಡ ಕಥಾಲೋಕಕ್ಕೆ ಅಡಿಯಿಟ್ಟಿದ್ದ ಇವರ 200ಕ್ಕೂ ಮಿಕ್ಕಿದ ಕತೆಗಳು ಕನ್ನಡದ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿವೆ. ಭಾಷಾ ಸಮಗ್ರ ತಂದಿಲ್ಲ ಎಲ್ಲೂ, ನಾನು ಸಮಗ್ರದ ಹೆಸರು ಇಲ್ಲೆಲ್ಲೂ ಕಾಣಲಿಲ್ಲ ನನಗೆ ತಿಳಿದಿರೋ ಮಟ್ಟಕ್ಕೂ. ಆದರೆ ಎಲ್ಲ ಬೇರೆ 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 ಪತ್ರಿಕೆಗಳಲ್ಲಿ ಬಂದವು ಕತೆಗಳು 200ಕ್ಕೂ ಹೆಚ್ಚು ಅಂತ. ನಿವೃತ್ತ ಮುಖ್ಯ ನಿರ್ವಾಹಕರಾಗಿದ್ದರು ಸಿಂಡಿಕೇಟ್ ಬ್ಯಾಂಕಲ್ಲಿ 1972 2011 ಆಮೇಲೆ ನಿವೃತ್ತ. ಸ್ವಾತಂತ್ರ್ಯದ ಊಟ ಅವರು ಭಾಳ ಪ್ರಸಿದ್ಧವಾದ ಕಾದಂಬರಿ, ಮುಂದೆ ಅದರ ವಿವರ ಇದೆ. ಆಮೇಲೆ ಓದಿರಿ ಅನ್ನೋದು ಇನ್ನೊಂದು, ಅದು ಮುಂದೆ ವಿವರ ಇದೆ. ಉಮ್ಮ ಅನ್ನೋ ಒಂದು ಕಾದಂಬರಿ, ಉಮ್ಮ ಅಂದರೆ ಅಮ್ಮ ಅಂತ. ಅವರು ಬಂದಿರೋ ಪ್ರಶಸ್ತಿಗಳ ವಿಷಯ ಮೊದಲು ಬಂದಿದೆ ಇಲ್ಲಿ, ಅದರಿಂದ ಅದನ್ನೇ ಮೊದಲು ಹೇಳ್ಬಿಡ್ತೀನಿ. 1983 ಕಲ್ಕತ್ತಾದ ಭಾಷಾ ಸಂಸ್ಥಾನದಿಂದ ಪ್ರಶಸ್ತಿ, 1991 ಆರ್ಯಭಟ ಸಂಸ್ಥೆಯಿಂದ, 1992 ಪರಶುರಾಮ ಪ್ರಶಸ್ತಿ, 1994 ದೆಹಲಿಯ ಕಥಾ ಪ್ರಶಸ್ತಿ, 2010 ತೌಳವ ಪ್ರಶಸ್ತಿ, ಪುರುಷ ತುಳು ಪ್ರಶಸ್ತಿ ಬಿದ್ದಿರಬೇಕು. 2001 ಮತ್ತು 2002 ಹೀಗೆ ಎರಡು ಬಾರಿ ಇವರ ಕಥೆಗಳು ಸಿನಿಮಾ ಆಗಿವೆ. ಒಂದು ಮುನ್ನುಡಿ ಅಂತ, ಅದು ತಾರಾ ಅಭಿನಯಿಸಿದ್ದು, ಭಾಳ ಪ್ರಸಿದ್ಧವಾದದ್ದು. ಅತಿಥಿ ಅನ್ನೋದು ಹೆಚ್ಚಾಗಿ ನನಗೆ ಕೇಳಿ ಬರಲಿಲ್ಲ, ಬೇರೆ ಬೇರೆ ಯಾವ್ಯಾವುದೋ ನೆನಪಾಯಿತು, ಅದರಿಂದ ಅದು ಅಲ್ಲ ಅಂತ ಅಂದ್ಕೊಂಡೆ. ಇವೆರಡು ಕಾದಂಬರಿಗಳು ಇವರು ಬರೆದಿದ್ದು, ಇವೆರಡು ಮುನ್ನುಡಿ ಅತಿಥಿ, ಹಸಿನ ಬರೆದಿದ್ದು ಭಾನುಮಸ್ತಕ, ಅದರಿಂದ ಅದನ್ನು ಹೇಳೋದಿಲ್ಲ ಬೇಡ. ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಬರೆದಿದೆ. ಯಾವಾಗ ಸಿನಿಮಾಗಳಿಗೆ ತಟ್ಟು ಚಪ್ಪಾಳೆ ಪುಟ್ಟ ಮಗು ಅನ್ನೋದನ್ನು ಸಂಪಾದನೆ ಮಾಡಿದ್ದಾರೆ, ಅಂದರೆ ಅದು ಅವರೊಬ್ಬರೇ ಬರೆದಿದ್ದಲ್ಲ. ಈಗ ಇದುವರೆ ಯಾರ್ಯಾರು ಮಕ್ಕಳ ಕಾವ್ಯವನ್ನು ಬರೆದಿದ್ದಾರೆ, ಲಕ್ಷ್ಮೀರಾಮ್ ಭಟ್ ಬರೆದಿದ್ದಾರೆ, HSV ಬರೆದಿದ್ದಾರೆ, ನಿಸಾರ್ ಅಹಮದ್ ಬರೆದಿದ್ದಾರೆ, ಕುವೆಂಪು ಬರೆದಿದ್ದಾರೆ, ತುಂಬ ಜನ ಬರೆದಿದ್ದಾರೆ, ಮಾಸ್ತಿ ಬರೆದಿದ್ದಾರೆ. ಅದು ಮತ್ತೆ ಇತ್ತೀಚೆಗೆ ನಂತರ ನಾಗರಾಜ ರಾವ್ ಅಂತ ಯಾರೋ ತುಂಬ ದೊಡ್ಡ ಮಕ್ಕಳ ಸಾಹಿತಿ ಇದ್ದರು. ಎಲ್ಲರದು ಒಂದೊಂದು ಪದ್ಯ ತೊಗೊಂಡು, ಅದರ ಒಂದು ಪದ್ಯ ನಂಗೆ ಸಿಕ್ಕಿದೆ, ಅದು ಓದ್ತೀನಿ. ಅವರು ಸಂಪಾದನೆ ಮಾಡಿರುವಂಥದ್ದು ತಟ್ಟು ಚಪ್ಪಾಳೆ ಪುಟ್ಟ ಮಗು ಅಂತ, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಇದಿಷ್ಟು ಅವರ ಬಗ್ಗೆ ವಿಶೇಷವಾದ ವಿವರಗಳು. ಮತ್ತು ಅವರ ಕಥಾ ಸಂಕಲನಗಳಲ್ಲಿ ಕೆಲವು ಅತ್ತ ಇತ್ತಗಳ ಸುತ್ತಮುತ್ತ, ಸಾಮಾನ್ಯ ಅತ್ತ ಇತ್ತ ಅಂತ ಬಳಸ್ತೀವಿ ಅಥವಾ ಸುತ್ತಮುತ್ತ ಅಂತ ಬಳಸ್ತೀವಿ, ಎರಡಕ್ಕೂ ಸ್ವಲ್ಪ ಬೇರೆ ಬೇರೆ ಅರ್ಥ, ಅದರ ಒಂದೇ ಅರ್ಥ. ಇವರು ಅತ್ತ ಇತ್ತಗಳ ಸುತ್ತಮುತ್ತ ಅಂತ. ದೇವರುಗಳ ರಾಜ್ಯದಲ್ಲಿ ಇನ್ನೊಂದು ಅಂಕ ಅಂತೊಂದು, ಆಕಾಶಕ್ಕೆ ನೀಲಿ ಪರದೆ, ಇದಂತೂ ತುಂಬ ಕೇಳಿದ್ದ ಹೆಸರು.
ಒಂದು ತುಂಡು ಭೂಮಿ ಅಂತ ನಾನು ಅಂದ್ಕೊಳ್ತೀನಿ. ಏಕೆಂದರೆ ಫೇಮಸ್ ಅದು ಒಂದು ತುಂಡು ಭೂಮಿ ಅಂಥೇಳಿ. ಇಲ್ಲಿ ಒಂದು ಕಡೆ ಒಂದು ತುಂಡು ಗೋಡೆ ಅಂತ ಓದ್ದೆ, ಅದಕ್ಕೆ ನಾನು ಬ್ರಾಕೆಟಲ್ಲಿ ಹಾಕ್ಬಿಟ್ಟಿದ್ದೀನಿ ಗೋಡೆ ಏನಿದೆ ಒಂದು ತುಂಡು ಭೂಮಿ ಅಂತ ಇಟ್ಕೊಂಡು. ಆಮೇಲೆ ರೊಟ್ಟಿ ಪಾತುಮ್ಮ, ಪಾತುಮ್ಮ ಅದಕ್ಕೆ ಇದು ಪಾತುಮ್ಮ ಆಗುತ್ತೆ ಕನ್ನಡ ಆದರೆ ಪಾತುಮ್ಮ, ಇದು ಉರ್ದು ಆದರೆ ಅಂತ ಅಂದ್ಕೊಂಡು. ಇವು ಪ್ರಮುಖವಾದ ಕಥಾಸಂಕಲನಗಳು. ಇನ್ನೊಂದೇನೆಂದರೆ ರುಖಿಯಾ ಎಂಬ ಹೆಸರಿನಿಂದ ಮಲಯಾಳಂಗೆ ಅನುವಾದಗೊಂಡ ಎರಡು ಕಥಾಸಂಕಲನಗಳಿವೆ. ಮಲಯಾಳಮಲ್ಲ ರುಖಿಯಾ ಅಂತ ಕರೆದ್ರು. ಮತ್ತು ಇನ್ನೊಂದು ಇದೇನು, ಬಹುಶಃ ಇದು ಉರ್ದು ಪದನೇ ಇರಬೇಕು ಅಂದ್ಕೊಳ್ತೀನಿ, ನಮಗಂತೂ ಅಪರಿಚಿತ. ಪುನ್ನಪ್ರ ವಯಲಾರ ಸಮರ ಅಂತಲೂ ಒಂದು ಐತಿಹಾಸಿಕ ಕಥೆಯನ್ನು ಬರೆದಿದ್ದು, ಕೇರಳದ ಯಾವುದೋ ಜಾಗಕ್ಕೆ ಸಂಬಂಧಪಟ್ಟಿದ್ದಿರಬೇಕು ಅಂದ್ಕೊಳ್ತೀನಿ. ಶತಮಾನದ ಸಣ್ಣ ಕಥೆಗಳು ಅನ್ನೋದಕ್ಕೂ ಇವರು ಸಂಪಾದಕರು. ಆಮೇಲೆ ಮಕ್ಕಳ ನಾಟಕಗಳ ಮೂರು ಸಂಪುಟಗಳನ್ನು ಅವರು ತಂದಿದ್ದಾರೆ. ಸ್ವಾತಂತ್ರ್ಯದ ಓಟ ಅನ್ನೋದು 1110 ಪುಟಗಳ ಬೃಹತ್ ಕಾದಂಬರಿ. ಇದನ್ನು ನಂಗೆ ಓದ್ದಾಗ ನೆನಪು, ಏನಾರು ಹೇಳೋಣ ಅಂದರೆ ಸ್ಪಷ್ಟತೆ ಇಲ್ಲ. ಹಲವಾರು ಭಾಷೆಗಳಿಗೆ ಅನುವಾದವಾಗಿವೆ ಇದು. ಮತ್ತು ಎಲ್ಲೆಲ್ಲಿ ಕರ್ನಾಟಕ ರಾಜ್ಯ ಸಮುದಾಯ ಸಮನ್ವಯ ಸಮಿತಿಯ ರಾಜ್ಯದಲ್ಲಿ ಅವರು ಸಂಚಾಲಕರು, ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ರಾಜ್ಯ ಸಂಚಾಲಕ, ಚಿತ್ರ ಸಮುದಾಯದ ಅಧ್ಯಕ್ಷ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಸೆನೆಟ್ ಮೆಂಬರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮೆಂಬರು, ಅಭಿವೃದ್ಧಿ ಪ್ರಾಧಿಕಾರದ ಮೆಂಬರು, ಪುಸ್ತಕ ಪ್ರಾಧಿಕಾರದ ಮೆಂಬರು ಇತ್ಯಾದಿಗಳು ಅಂತ. ಮತ್ತು ಇನ್ನೊಂದಷ್ಟು ವಿವರಗಳಾದ ಇದನ್ನೇ ನಾವು ಹೊಂದಿದ್ದೆ. ಪಾಪು ಗಾಂಧಿ ಮತ್ತು ಹಾಂ ಪಾಪು 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 ಅಂದರೆ ಮಗು ಚಿಕ್ಕದು ಪಾಪು, ಪಾಪು ಗಾಂಧಿ ಬಾಪು ಗಾಂಧಿ ಆದ ಕತೆ. ಬಾಪು ಬಾಪು ಅಂದರೆ ತಂದೆ, ಪಾಪು ಅಂದರೆ ಮಗು. ಪಾಪು ಗಾಂಧಿ ಬಾಪು ಗಾಂಧಿ ಆದ ಕತೆ ಅನ್ನೋದು 2 ವರ್ಷದಲ್ಲಿ 4 ಮುದ್ರಣ ಕಂಡಿದೆ. ಇದೇನ ಪ್ರಾರಂಭದಲ್ಲಿ ಹೇಳಿದ್ನ, ಅದೇನೋ ತಪ್ಪಿರಬೇಕದು. ಇದನ್ನು ಇದ್ರ ಬಗ್ಗೆ ನಾನು ಕೇಳಿ ಬಂದೆ. ಇವರ ತಂದೆ ಅಬ್ಬಾಸ್ ಬ್ಯಾರಿ ಅಂತ, ತಾಯಿ ಹೆಸರು ಕುಲ್ಸುಮ್ ಅಂತ. ಇವರ ಪ್ರಾರಂಭದ ಶಿಕ್ಷಣ ಬೋಳುವಾರ ಅನ್ನೋದೊಂದು ಊರು, ಬೋಳುವಾರು ಪುತ್ತೂರು ಮಂಗಳೂರು ಅಲ್ಲಾಯಿತು. ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಚಿನ್ನದ ಪದಕದಿಂದ ಕನ್ನಡ MA ಪಾಸ್ ಮಾಡಿದ್ರು. ಚಿಕ್ಕಂದಿನಲ್ಲಿ ಸಾಹಿತ್ಯದ ಆಸಕ್ತಿ ಇತ್ತು. ಆದರೆ ಯಾರೋ ಒಬ್ಬರು ಅಂದ್ರಂತೆ, ಇವರು ಮುಸ್ಲಿಮು, ಇವ್ರಿಗೇನು ಬೆಳೆಯಕ್ಕೆ ಬರುತ್ತೆ ಅಂತಾನೋ ಅಥವಾ ಎಲ್ಲ ಅವ್ರು ಅಂದ್ಬಿಟ್ರಂತೆ, ಅದು ಸುಲಭವಾಗಿ ನಿನಗೆ ದಕ್ಕುವಂಥದ್ದಲ್ಲ ಅಂದರು. ಮೊದಲನೇದು ಕನ್ನಡ ಭಾಷೆ ಮೇಲೆ ಹಿಡಿತಾ ಇರಬೇಕಲ್ಲ, ನಿಸಾರ್ ಅಹಮದ್ ಗಿರೋ ಹಾಗೆ, ಶಿಶು ಶರೀಫ್ ಗಿರೋ ಹಾಗೆ ಎಷ್ಟು ಜನಕ್ಕಿದೆ, ಸೈನ್ಸ್ ಮೇಲೆ ಹಿಡಿತಾ ಅಬ್ದುಲ್ ಕಲಾಂ ಗಿರೋ ಹಾಗೆ ಎಲ್ಲರೂ ಇದೆಯಾ, ಎಲ್ಲರೂ ಆ ಥರ ಇದ್ದಿದ್ರೆ ಧಾರಾಳವಾಗಿ ಕೈ ಮುಗಿಬಿಡಾಗಿತ್ತು. ಅದರಿಂದ ಅದು ಸುಲಭವಾಗಿ ನಿಮ್ಗೆ ದಕ್ಕಲ್ಲ ಅಂತ ಅಂದ್ಬಿಟ್ರಂತೆ. ಈ ಅದನ್ನು ಅವರು ಸವಾಲಾಗಿ ಸ್ವೀಕರಿಸಿ ಆಳವಾಗಿ ಅದರಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡಿತು ಅಂತ ಅವರೆಲ್ಲ ಒಂದು ಕಡೆ ಹೇಳಿಕೊಂಡಿದ್ದಾರೆ. ಈ ಓದಿರಿ ಅಂತ ಒಂದು ಕಾದಂಬರಿ ಹೆಸರು ಹೇಳಿದ್ನಲ್ಲ, ಅದು ಪ್ರವಾದಿ ಮಹಮ್ಮದನ ಜೀವನಾಧಾರಿತ ಮೊತ್ತ ಮೊದಲ ಐತಿಹಾಸಿಕ ಕಾದಂಬರಿ. ಅದನ್ನು ಯಾರಿಗೆ ಅರ್ಪಣೆ ಮಾಡಿದ್ದಾರೆ ಅಂತಂದರೆ, ಪ್ರವಾದಿ ಮಹಮ್ಮದನ ಕತೆ ಅದು ಬೇಕಾಷ್ಟು ಪುಸ್ತಕಗಳು ಬಂದವೆ. ಇವರು ಅರ್ಪಣೆ ಮಾಡಿರೋದು ಏನಂದರೆ, ಈ ವೇದ ಉಪನಿಷತ್ತು ತ್ರಿಪಿಟಿಕ, ತ್ರಿಪಿಟಿಕ ಬೌದ್ಧ ಧರ್ಮದ್ದು, ಭಗವದ್ಗೀತೆ, ಜಿನಶಾಸನ, ಆಮೇಲೆ ತೌರಾತ್ ಅದು ಉರ್ದು ಪದ, ಜಬೂರ್ ಅದು ಉರ್ದು ಪದ, ಬೈಬಲ್ ಕುರಾನ್ ಅಥವಾ ಗುರು ಗ್ರಂಥ ಸಾಹಿಬ್, ಇವುಗಳ ಸಂದರ್ಭವನ್ನು ವಿರೋಧಿಸುವ ಮೊದಲು ಸಂದರ್ಭವನ್ನು ಇವುಗಳ ಅಂಶಗಳನ್ನು ಸಮರ್ಥಿಸುವ ಅಥವಾ ವಿರೋಧಿಸುವ, ನೀವು ಸಮರ್ಥನೆ ಏನಾದ್ರು ಮಾಡ್ತೀರಿ, ವಿರೋಧನಾದ್ರು ಮಾಡ್ತೀರಿ, ಆದರೆ ಮೊದಲು ಒಮ್ಮೆಯಾದರೂ ಅದನ್ನು ಓದಿ ಅಂತ ಹೇಳಿದವರು. ಹೀಗೆ ಹೇಳೋರೇ ಯಾರೂ ಇಲ್ಲ ಪರ್ಟಿಕ್ಯುಲರ್ ಧರ್ಮದಲ್ಲಿ. ಓದಿ ತಿಳ್ಕೊಳ್ಳಿ ಅಂತ ಹೇಳೋದಕ್ಕಿಂತ ನಾವು ತಿಳ್ಕೊಂಡಿರೋದೇ ಸರಿ ಅಂತ ಹಾಗಂತ ಹೇಳಿದ್ರಂತ. ಮತ್ತು ನಂಗೆ ಅವ್ರ ಬಗ್ಗೆ ಒಂದು ಲೇಖನ ಸಿಕ್ಕಿದೆ, ತೊಟ್ಟು ಚುಪ್ಪಾಯಿ ಪುಟ್ಟ ಮಗು ಬಂದಿಗೆ, ಅಲ್ಲಿ ಒಂದಷ್ಟು ವಿವರನೂ ಬರೀತಾರೆ. ಅದಷ್ಟು ನನಗೆ ತಾನೇ ಹೇಳಿದ್ದೆ ಅಂತ ಅಂದ್ಕೊಳ್ತೀನಿ. ಬೋಳುವಾರ ಮೊಹಮ್ಮದ್ ಕುಯ್ಯಿ ಅವರ ಜನ್ಮದಿನದ ಪ್ರಯುಕ್ತ ಇದು. ಪುತ್ತೂರು ಮೂಲದ ಬೋಳುವಾರ ಮೊಹಮ್ಮದ್ ಕುಯ್ಯಿಯವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಬಂಗಾರದ ಪದಕದೊಂದಿಗೆ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದರು. ಇದೆಲ್ಲ ನಾವು ಓದ್ದೇ. ಬೋಳುವಾರ ಮೊಹಮ್ಮದ್ ಕುಯ್ಯಿ ಕನ್ನಡ ಸಾಹಿತ್ಯದಲ್ಲಿ ಮುಸ್ಲಿಂ ಸಂವೇದನೆಗಳನ್ನು ಮೊದಲಿಗೆ ಪರಿಚಯಿಸಿದ ಕಥೆಗಾರ, ಕಾದಂಬರಿಕಾರ, ನಾಟಕಕಾರ, ಜೀವನ ಚರಿತ್ರಕಾರ, ಅನುವಾದಕ ಹಾಗೂ ಸಂಪಾದಕ. 25 ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಆ 25 ಹೆಸರು ನಮಗೆ ಬರಲಿಲ್ಲ ಇಲ್ಲಿ. ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕಲ್ಕತ್ತಾದ ಭಾಷಾ ಸಂಸ್ಥಾನ ಪ್ರಶಸ್ತಿ, ಬಾಲ ಸಾಹಿತ್ಯ ಪುರಸ್ಕಾರಗಳನ್ನು ಒಳಗೊಂಡಂತೆ 20 ಹೆಚ್ಚಿನ ಪ್ರತಿಷ್ಠಿತ ಪುರಸ್ಕಾರಗಳನ್ನು ಪಡೆದಿದ್ದಾರೆ.
ಎರಡು ಬಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಏಕೈಕ ಭಾರತೀಯ. ಎರಡು ಸಲ ಬಂತು ಅವ್ರಿಗೆ, ಎರಡು ಎರಡು ಬಾರಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಎರಡು ಬಾರಿ ಇದೆ ನಾನು, ಇದು ಎರಡು ಬಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಎರಡು ಬಾರಿ. ಇನ್ನೊಂದು ಪುಸ್ತಕ ಯಾವುದು ಅಂತ ನನಗೆ ಕ್ಲಾರಿಟಿ ಇಲ್ಲ. ಬಹುಶಃ ಗಾಂಧಿ ಬಗ್ಗೆ ಬರೆದಿರೋದು ಅಂದ್ಕೊಳ್ತೀನಿ. ಮೂರು ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಸಾಹಿತ್ಯ ಅಕಾಡೆಮಿಗಳಲ್ಲಿ ವಿವಿಧ ರೀತಿಯ ಜವಾಬ್ದಾರಿ ವಹಿಸಿದ್ರು, ಇದೆಲ್ಲ ನಾನು ಹೇಳಿದೆ. ಸಿಂಡಿಕೇಟ್ ಬ್ಯಾಂಕಿನ ಮುಖ್ಯ ನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿದರು. ಅವರ ಮೇಲೆ ಗಾಂಧೀಜಿ ಪ್ರಭಾವ ಬೀರಿದರು. ಬೋಳುವಾರು ಅಷ್ಟೇ ಅವ್ರ ಕಾವ್ಯನ ಪೂರ್ತಿ, ಇಷ್ಟೊಂದು ಹೆಸರು ಯಾರೂ ಬರೆಯೋದಿಲ್ಲ, ಬರೀ ಬೋಳುವಾರು ಅಂತ ಹೇಳಿ ಅಂತೀವಿ. ಆಮೇಲೆ ಅವರು ಓದಿರಿ ಕಾದಂಬರಿ ಬಗ್ಗೆ ಬರೆದಿದ್ದಾರೆ. ಆಮೇಲೆ ಓಹೋ, ಪ್ರವಾದಿ ಮೊಹಮ್ಮದರ ಹೆಂಡತಿ ಅಂತ ಉಮ್ಮ ಅನ್ನೋದು ಅಮ್ಮ ಅಂತ ಹೇಳಿದೆ ಅಲ್ಲ ನಾನು, ಅದು ಅದೊಂದು. ಆಮೇಲೆ ಸ್ವಾತಂತ್ರ್ಯದ ಓಟ ಬಗ್ಗೆ ಹೇಳಿದ್ದೀನಿ. ಬೋಳುವಾರ್ ಮೊಹಮ್ಮದ್ ಕುಯ್ಯವರು ಪತ್ರಿಕೆಗಳಿಗೂ ಸಂಪಾದಕರಾಗಿದ್ದರು, ಬ್ಯಾಂಕ್ ಹೊರಡಿಸ್ತಾ ಇತ್ತಂತೆ. ಕೃಷಿ ಲೋಕ ಅಂತೊಂದು, ಜೈಂಟ್ ಅಂತ ಒಂದು, ಮರಿಯೇ ಅದೇ ಪಾಪು ಗಾಂಧಿ ಬಾಪು ಅದ ಕತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೇಳಿ ಕರೆಕ್ಟ್. ಅದಕ್ಕೊಂದು ತಟ್ಟು ಚುಪ್ಪಳಿಪುಟ್ಟ ಮಗು ಮತ್ತು ಇದು ಇದು ಇಂಗ್ಲೀಷ್ ಪುಸ್ತಕ. ಬೋಳುವಾರ್ ಮೊಹಮ್ಮದ್ ಕುಯ್ಯವರ ಪಾಪು ಗಾಂಧಿ ಇದು ಓದಿದೆಯಲ್ಲ, ಆದರೆ ಇಂಗ್ಲೀಷ್ ಅನುವಾದ ಫ್ರಮ್ ಮೋನೋ ಟು ಮಹಾತ್ಮ, ಅವೆರಡು ಒಂದೇ ಅಂತಲೂ ಕೂಡ ನನಗೆ ಅನ್ನಿಸ್ತಾ ಇತ್ತು. ಆಯಿತು, ಈಗ ತಟ್ಟು ಇನ್ನೊಂದಿದೆ. ಬೋಳುವಾರ್ ಮೊಹಮ್ಮದ್ ಕುಯ್ಯವರ ಒಂದು ಸಣ್ಣ ಕಥೆಯನ್ನು ಆಧರಿಸಿ ಮುನ್ನುಡಿ ಬರೆದ್ರು. ಮುನ್ನುಡಿ ಇನ್ನೊ ಪುಸ್ತಕ ತಂದು, ಸಾರಿ, ಮುನ್ನುಡಿನ ಸಿನಿಮಾ ಮಾಡಿದ್ರು, ತಾರಾ ಅಭಿನಯಿಸಿದ್ರು ಅಂದಲ್ಲ, ಅದು ಇವರ ಮುತ್ತುಚ್ಛೇರ ತುಂಬ ಸೆಮಿನಾರಲ್ಲೆಲ್ಲ ಚರ್ಚೆ ಆಗ್ತದೆ, ಅದನ್ನು ಆಧರಿಸಿ ಆ ಸಿನಿಮಾ ಆಗಿದೆ ಅಂತ ಹೇಳಿ ಇಲ್ಲಿ ಒಂದು ಪದ್ಯ ಇದೆ. ಯಾರದ್ದಂದರೆ ಪಳಕಳ ಸೀತಾರಾಮ ಭಟ್ಟ ಅವರಿಂದ ಒಂದು ಶಿಶುಗೀತೆಯನ್ನು ತೆಗೆದುಕೊಂಡಿದ್ದಾರೆ. ಅದು ಆ ಗೀತೆ ಹೀಗಿದೆ, ಯಾಕೋ ಗೊತ್ತಿಲ್ಲ, ನನ್ನ ಅಪ್ಪ ಅಷ್ಟೇ ಎತ್ತರ, ನನ್ನ ಅಮ್ಮ ಇಷ್ಟೇ ಎತ್ತರ, ನಾನು ಮಾತ್ರ ಇಷ್ಟೇ ಎತ್ತರ, ಯಾಕೋ ಗೊತ್ತಿಲ್ಲ. ಮೀಸೆ ಬಂದಿದೆ ಅಪ್ಪನಿಗೆ, ಉದ್ದ ಜಡೆ ಇದೆ ಅಮ್ಮನಿಗೆ, ನನಗೆ ಮಾತ್ರ ಎರಡೂ ಇಲ್ಲ, ಯಾಕೋ ಗೊತ್ತಿಲ್ಲ. ಕೋಟು ತೊಡುವನು ನನ್ನಪ್ಪ, ಸೀರೆ ಉಡುವಳು ನನ್ನಮ್ಮ, ನನಗೆ ಮಾತ್ರ ಅಂಗಿ ಚಡ್ಡಿ, ಯಾಕೋ ಗೊತ್ತಿಲ್ಲ. ಆಫೀಸ್ ಕೆಲಸವ ಅಪ್ಪನಿಗೆ, ಅಡುಗೆಯ ಕೆಲಸವ ಅಮ್ಮನಿಗೆ, ನನಗೆ ಮಾತ್ರ ಶಾಲೆಯ ಕೆಲಸ, ಯಾಕೋ ಗೊತ್ತಿಲ್ಲ. ಸಸ್ಯ ಸೇದುವ ನಮ್ಮಜ್ಜ, ತಾಂಬೂಲ ತಿನ್ನುವ ನಮ್ಮಜ್ಜಿ, ಆದರೆ ನನಗೂ ಎರಡೂ ಇಲ್ಲ, ಯಾಕೋ ಗೊತ್ತಿಲ್ಲ. ಈ ಥರ ಇದು ಬೇಕಾದಷ್ಟಿದೆ ಅವರ ಇದು ಇಂಥದ್ದು ಪದ್ಯಗಳು, ಮತ್ತು ಶಿಶುಗೀತೆಗಳು. ಭಾಳ ಅವಳಿಯವ್ರು ನಮ್ಮಿಸ್ಸು ಏನು ಹೇಳಿದ್ರು SS ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು. ಇದು ಈ ಲಕ್ಷ್ಮೀನಾರಾಯಣ ಭಟ್ರದನ್ನು ಹೇಳಿದ್ದು. ಸಾಮಾನ್ಯವಾಗಿ ಅವರ ಚಿತ್ರ ಇದೆ ಗೂಗಲಲ್ಲಿ, ಇದೇ ಎರಡನೇದು ಇದೆಯಲ್ಲ, ಇದೆ ಸುಮಾರು ಆ ಫೋಟೋನ ಎಲ್ಲ ಕಡೆ ನೋಡ್ತೀವಿ. ಸ್ವಲ್ಪ ವಯಸ್ಸಾದಮೇಲೆ ಹೀಗಿದ್ದಿರಬಹುದು ಅಂತ ಹೇಳಿ ಇದ್ರ ಬಗ್ಗೆ ಸಿಗುತ್ತೆ. ಈ ಮುಸ್ಲಿಂ ಲೇಖಕರು, ಕನ್ನಡದಲ್ಲಿ ಮುಸ್ಲಿಂ ಸಂವೇದನೆ ಅಂತಲೇ ಒಂದು ಪುಸ್ತಕ ಇದೆ. PhD ಥೀಸಿಸ್ ಶರೀಫ್ ಅವ್ರು ಮಾಡಿದ್ದು. ಆ್ಯಕ್ಚುಲಿ ಶರೀಫ್ ಅವ್ರ ಬಗ್ಗೆ ಕೂಡ ಮಾಡಬೇಕು, ರಜಿಯ ಬಗ್ಗೆ ಮಾಡಬೇಕು, ಬರಮ್ಸ ಮಾಡಬೇಕು ನಾವು, ಸಾರಾ ಬುಕ್ಕರ್ ಬಗ್ಗೆ ಆಗಿದೆ. ಇದಿಷ್ಟರ ಹಿನ್ನೆಲೆಯಲ್ಲಿ ಇವ್ರ ಬಗ್ಗೆ ಇಷ್ಟನ್ನು ತಿಳಿದುಕೊಳ್ಳಬಹುದು. ನಮಸ್ಕಾರ.